ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ನನ್ನ ಹೆಸರು ಶ್ರೀಕುಮಾರ್. ನಾನಿಲ್ಲಿ ಕೋಲಾರ ಡಿಸ್ಟ್ರಿಕ್ ಒಂದು ಮೀಟಿಂಗ್ ಬಂದಿದ್ದೀನಿ. ಇಲ್ಲಿ ಟಿ ಚೆನ್ನಯ್ಯ ರಂಗಮಂದಿರಲ್ಲಿ ಮೀಟಿಂಗ್ ನಡೀತಾ ಇದೆ. ಇಲ್ಲಿ ಮೀಡಿಯಾ ಅವರೆಲ್ಲ ಬಂದಿದ್ದಾರೆ. ಈ ಮೀಡಿಯಾ ಅವರ ಮುಂದೆ ಒಂದು ವಿನಂತಿ ಇಡಬೇಕಾಯಿತು. ನಾನು ಈ ಕೆ ಜಿ ಎಫ್ ಬಂದು ಕೆಲವು ವಿಷಯಗಳನ್ನ ಮಾತಾಡಬೇಕಾಯಿತು. ಈ ಏನು ವಿಷಯ ಅಂದರೆ, ಅಲ್ಲಿ ಕೆ ಜಿ ಎಫ್ ಅಲ್ಲಿ ಎರಡು ಸೆಂಟ್ರಲ್ ಗೌರ್ಮೆಂಟ್ ಕಂಪನಿ ಇದೆ. ಒಂದು ಬಂದು ಬಿ ಜಿ ಎಮ್ ಎಲ್, ಇನ್ನೊಂದು ಬಂದು ಬಿ ಎಮ್ ಎಲ್. ಬಿ ಜಿ ಎಮ್ ಎಲ್ ಬಂದು ಮೋರ್ ದ್ಯಾನ್ 100 ಇಯರ್ಸ್ ಅಲ್ಲಿ ನಡೆದಿದೆ. ಈ 100 ಇಯರ್ಸ್ ಅಲ್ಲಿ ಸಾವಿರಾರು ಕೋಟಿ ಜ್ಯುವೆಲರೀಸ್ ಗೋಲ್ಡನ್ನು ಬಂದು ಅಲ್ಲಿಂದ ತೆಗೆದಿದ್ದಾರೆ. ಅಲ್ಲಿ ತೆಗೆದ ಆದಮೇಲೂ ಅವ್ರಿಗೆ ಯಾವುದೇ ಒಂದು ಸೌಲಭ್ಯಗಳನ್ನು ಕೊಟ್ಟಿಲ್ಲ ಬಿ ಜಿ ಎಮ್ ಎಲ್ ಎಂಪ್ಲಾಯಿಗೆ. ಅವರು ಕೊನೆಗೆ ಆಲ್ಮೋಸ್ಟ್ ಅರೌಂಡ್ 800-2000 ಮೆಂಬರ್ಸ್ ಅಲ್ಲಿ ಸತ್ತೋಗಿದ್ದಾರೆ ಇವತ್ತು ತನಕ. ಅವ್ರಿಗೆ ಯಾವುದೇ ಫೆಸಿಲಿಟೀಸ್ ಕೊಟ್ಟಿಲ್ಲದೆ ಅವರು ಒಂದು ಅನಾದೇ ಥರ ಅಲ್ಲಿ ಇಟ್ಟಿದ್ದಾರೆ. ಈ ಬಿ ಜಿ ಎಮ್ ಎಲ್ ಕ್ಲೋಸ್ ಆಗಿದ ತಕ್ಷಣ ಇವ್ರು ಏನು ಮಾಡೋದಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ಅಂಥ ಎಂಪ್ಲಾಯಿ ಅವರಿಗೆ ಬಂದು ಒಂದು ಬಿ ಎಮ್ ಎಲ್ ಅಂತ ಕಂಪನಿನ ರನ್ ಮಾಡಬೇಕಂದ್ರೆ ಸ್ಟಾರ್ಟ್ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ರು. ಅದರಲ್ಲೂ ಕೆ ಜಿ ಎಫ್ ಅಲ್ಲಿರೋ ಜನನೇ ಮೋರ್ ದ್ಯಾನ್ ಅಲ್ಲಿ ಒಂದು 75 ಇಯರ್ಸಿಂದ ವರ್ಕ್ ಮಾಡಿದ್ದಾರೆ. ಅಲ್ಲಿ 75 ವರ್ಕಲ್ಲಿ ವರ್ಕ್ ಮಾಡಿ ಅದನ್ನು ಬಂದು ಅವ್ರು ಬಂದು ಅಲ್ಲಿ ಒಂದು ನವರತ್ನ ಕಂಪನಿ ಥರ ತೊಗೊಂಡು ಬಂದರು ಅದನ್ನು. ಅದರಲ್ಲಿ ಕಷ್ಟ ಎಲ್ಲ ಬಂದು ಅಲ್ಲಿರೋ ಜನರದೇ. ಅದು ಅಲ್ಲಿ ಇರೋರಿಗೆ ಬಂದು ಅವ್ರು ಯಾವುದೇ ಫೆಸಿಲಿಟೀಸ್ ಕೊಡ್ತಾ ಇಲ್ಲ. ಅಲ್ಲಿರೋ ಎಂಪ್ಲಾಯಿ ಮಕ್ಕಳಿಗಾದ್ರೆ ಸರಿ, ಬಿ ಜಿ ಎಮ್ ಎಲ್ ಎಂಪ್ಲಾಯಿ ಮಕ್ಕಳಿಗಾದ್ರೆ ಸರಿ, ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂತ ಕಾಂಟ್ರಾಕ್ಟ್ ಥರ ಕಾಂಟ್ರಾಕ್ಟ್ ಮೂಲಕ ತೊಗೊಂಡು, ಇವರು ಕಾಂಟ್ರಾಕ್ಟ್ ಮೂಲಕ ತೊಗೊಂಡು ಅವ್ರಿಗೆ ಆಲ್ಮೋಸ್ಟ್ 15-20 ವರ್ಷ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿ ಅವ್ರಿಗೆ ಯಾವುದೇ ಒಂದು ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ. ಅವರು ಇವತ್ತೆಲ್ಲ 4 ದಿನದಿಂದ ಸ್ಟ್ರೈಕ್ ಕೂತಿದ್ದಾರೆ. ಈ ಸ್ಟ್ರೈಕ್ ಕೂತಿರೋರಿಗೆ ಅವ್ರಿಗೆ ಕರೆದು ಒಂದು ನೆಗೋಷಿಯೇಟು ಮಾಡ್ತಾ ಇಲ್ಲ ಈ ಸರ್ಕಾರ. ಈ ಮ್ಯಾನೇಜ್ಮೆಂಟ್ ಏನು ಹೇಳ್ತಾ ಇದ್ದಾರೆ, ಅವ್ರಿಗೆ ಭಯದಲ್ಲಿ ಇಡಿಸಿದ್ದಾರೆ. ಅವ್ರಿಗೆ ಒಂದು ಸ್ಟ್ರೈಕ್ ಮಾಡೋಕ್ಕೆ ಒಂದು ಫೆಸಿಲಿಟೀಸ್ ಕೊಡ್ತಾ ಇಲ್ಲ. ಇವರೇನ ಸ್ಟ್ರೈಕ್ ಮಾಡಬೇಕಂದ್ರೆ ನೀವು ಇಲ್ಲಿ ಮಾಡಬಾರ್ದು ಅಲ್ಲಿ ಮಾಡಬಾರ್ದು, ಕೊನೆಗೆ ಇವರೇನು ಈ ಸ್ಟೇಟ್ ಬಿಟ್ಟೇ ದೂರ ಬಿಟ್ಬಿಡ್ತಾರೆ ಅನಿಸುತ್ತೆ ಸ್ಟ್ರೈಕ್ ಮಾಡೋದಕ್ಕೂ. ಅವ್ರ ರೈಟ್ಸ್ನ ಕೇಳೋಕ್ಕೆ ಇವ್ರು ಕೊಡ್ತಾ ಇಲ್ಲ. ನೋಡಿ, ಈ ದೇಶದಲ್ಲಿ ನಾವು ಒಂದು ಅಪೀಲ್ ಮಾಡ್ತಾ ಇದ್ದೀವಿ ಏನಂದರೆ, ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಸರಿ, ಸೆಂಟ್ರಲ್ ಗೌರ್ಮೆಂಟ್ಗೂ ಸರಿ, ನಮ್ಮ ಸಿದ್ದರಾಮಯ್ಯ ಅವ್ರಿಗೂ, ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರಿಗೂ ನಾವು ಹೇಳ್ತಾ ಇರೋದು ಏನಂದರೆ, ನಿಮ್ಮ ಹತ್ರ ಏನು ನಾವು ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ನಮ್ಮ ರೈಟ್ಸನ್ನ ಕೇಳ್ತಾ ಇದ್ದೀವಿ. ನಮ್ಮ ಹಕ್ಕು ಏನಿದೆ ಸಂವಿಧಾನದಲ್ಲಿ, ನಾವು ನಮ್ಮ ಆರ್ಟಿಕಲ್ 14 ಆರ್ಟಿಕಲ್ 21 ಪ್ರಕಾರ ಏನು ಹಕ್ಕಿದ್ದಾನೆ ಅದನ್ನ ಹಕ್ಕನ್ನು ನಾವು ಬೇಕಂತ ನಾವು ಕೇಳ್ತಾ ಇದ್ದೀವಿ. ವಿ ಆರ್ ರೈಟ್ ಟು ಲಿವ್ ಇನ್ ದಿಸ್ ಸೊಸೈಟಿ. ನಮ್ಗೆ ಏನೇ ಇಲ್ಲಿ ಇದೆ ಇಂಡಸ್ಟ್ರಿಯಲ್ಲಿ, ನಮ್ಗೆ ಕೆಲಸ ಅಪಾಯಿಂಟ್ಮೆಂಟ್ ಎಲ್ಲ ಕೊಟ್ಟು ನಮ್ಮ ಜನರ ಚೆನ್ನಾಗಿ ಬದುಕಿಸ್ಬೇಕಂತ ಹೇಳಿ ಅವರಿಗೆ ಒಂದು ಅಪೀಲ್ ಮಾಡ್ತಾ ಇದ್ದೀವಿ.